ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋ ವೀಕ್ಷಣೆಗೆ ನಿಮಗೆ ಆತ್ಮೀಯ ಸ್ವಾಗತ. ಬೆಳಗ್ಗೆ ಎದ್ದು ಹೊರಗೆ ಗುಡಿಸೋಣ ಅಂತ ಬಂದರೆ ಇವರೊಬ್ಬರು ಪ್ರತ್ಯಕ್ಷ ಆಗಿದ್ದರು. ಯಾರು ಅಂತ ನನಗಂತೂ ಇವರು ಗುರುತಿರಲಿಲ್ಲ. ಹಾಗಾಗಿ ಚಂದ್ರಕ್ಕ ನಾನು ಕರೆದು ಕೇಳಿದೆ. ನನಗೆ ತಕ್ಷಣಕ್ಕೆ ಎರಡು ತಲೆ ಹಾವಿನ ಥರ ಕಂಡಿತ್ತು. ಅವರನ್ನು ಕರೆದು ಕೇಳಿದರೆ ಅದು ಹೆಬ್ಬಾವಿನ ಮರಿ ಅಂತ ಗೊತ್ತಾಯಿತು. ಪಾಪದಲ್ಲೇ ತುಂಬ ಪಾಪದ ಹಾವಂತೆ ಇದು. ಅದನ್ನು ಭಾವನವರು ತಗೊಂಡೋಗಿ ಹುತ್ತದ ಹತ್ರ ಬಿಟ್ಟು ಬಂದರು. ಅದಾದ ನಂತರ ಒಂದು ರಂಗೋಲಿ ಹಾಕ್ಬಿಟ್ಟು ಈಗ ಒಳಗೆ ಬಂದಿದ್ದೇನೆ ತಿಂಡಿಗೆ ರೆಡಿ ಮಾಡುವ ಅಂತ. ಮೊದಲೇ ಬಾಳೆಹಣ್ಣು ಆಮೇಲೆ ಅಕ್ಕಿ ಎಲ್ಲ ಹಾಕ್ಬಿಟ್ಟು ರುಬ್ಬಿಟ್ಟು ಹೋಗಿದ್ದೆ. ಆದರೆ ಅದೀಗ ದೋಸೆ ರೆಡಿ ಆಗ್ತಾ ಇದೆ. ಇದು ಎರಡು ಕಾವಲಿ ಇಟ್ಕೊಂಡು ಇಲ್ಲಿ ದೋಸೆ ಹೊಯ್ತಾ ಇದ್ದೇನೆ, ಯಾಕಂದರೆ ಇದು ಸ್ವಲ್ಪ ರೆಡಿ ಆಗೋದು ಲೇಟು. ಇಷ್ಟು ರೋಸ್ಟ್ ಆದರೆ ತುಂಬ ಟೇಸ್ಟಿಯಾಗಿರ್ತದೆ ಅಂತ. ಇನ್ನು ತುಪ್ಪ ಬೇರೆ ಖಾಲಿಯಾಗಿತ್ತು, ಹಾಗಾಗಿ ಎಣ್ಣೆ ಹಾಕ್ಕೊಂಡಿದ್ದೆ. ಹಾಗಾಗಿ ಅಷ್ಟೊಂದು ಬೇಗ ಎದ್ದೇಳ್ತಾ ಇರಲಿಲ್ಲ. ತುಪ್ಪದಲ್ಲಂದರೆ ಸೂಪರಾಗಿ ಎದ್ದೇಳ್ತದೆ. ಇನ್ನು ಈ ರೀತಿ ರೋಸ್ಟ್ ಆದರೆ ಟೇಸ್ಟ್ ಅಂತೂ ಸೂಪರಾಗಿರ್ತದೆ. ಇನ್ನು ಬೆಣ್ಣೆ ಇತ್ತು, ಬೆಣ್ಣೆ ಜೊತೆ ತಿನ್ನೋಣ ಅಂತ ಇಲ್ಲಿ ಬೆಳಿಗ್ಗೆ ಎದ್ದು ತಿಂಡಿಗೆ ಅಂತ ಎಲ್ಲ ರೆಡಿ ಮಾಡಿಕೊಂಡಾಯಿತು. ತಿಂದಿದ್ದು ಆಯಿತು. ಈಗ ಮಧ್ಯಾಹ್ನಕ್ಕೆ ಒಂದು ಹುಳಿಕಾಳಿದ್ದು ಮಸಾಲೆ ಸಾರು ಮಾಡುವ ಅಂತ ರೆಡಿ ಮಾಡ್ತಾ ಇದ್ದೇನೆ. ಹುಳಿಕಾಳು ಮೊಳಕೆ ಬರೆಸೋದಕ್ಕೆ ಅಂತ ಈ ರೀತಿ ಹಾಟ್ ಬಾಕ್ಸಲ್ಲಿ ಹಾಕಿದ್ದೆ. ಚೆನ್ನಾಗಿ ಮೊಳಕೆ ಬಂದಿತ್ತು. ಈಗ ಇದನ್ನು ಕುಕ್ಕರಲ್ಲಿ ಒಂದು 3 ವಿಸಿಲ್ ಬೇಯಿಸಿದರೆ ಚಂದ ಬೇಯ್ತದೆ ಅಂತ. ತುಂಬಾ ಟೇಸ್ಟಿಯಾಗಿರ್ತದೆ ಈ ರೀತಿ ಹುಳಿಕಾಳನ್ನು ಸಾರು ಮಾಡೋದ್ರಿಂದಾಗಿ. ತುಂಬಾ ದಿವಸ ಆಗೋಗಿತ್ತು ಹುಳಿಕಾಳು ಸಾರು ಮಾಡದೆ. ಇನ್ನಿಲ್ಲಿ ಬ್ಯಾಡಗಿ ಮೆಣಸು, ಚಕ್ಕೆ, ಲವಂಗ, ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ಸ್ವಲ್ಪ ಹುಣಸೆಹಣ್ಣು, ಆಮೇಲೆ ತೆಂಗಿನ ತುರಿ ಹಾಕ್ಕೊಂಡಿದ್ದೇನೆ. ಅಲ್ಲಿ ಮಸಾಲೆ ಪದಾರ್ಥಗಳನ್ನೆಲ್ಲ ಹುರ್ಕೊಂಡಿದ್ದೇನೆ, ತೆಂಗಿನ ತುರಿಯನ್ನು ಹುರ್ಕೊಂಡಿಲ್ಲ. ಇಲ್ಲಿ ಬೇಯಿಸಿದ್ದಾಯಿತು. ಇನ್ನೊಂದು ಕಡೆಯಲ್ಲಿ ನಾನು ಟೊಮೆಟೊ ಮತ್ತು ಈರುಳ್ಳಿ ಹಾಗೆಯೇ ಬೇಯೋದಕ್ಕಿಟ್ಟಿದ್ದೆ. ಅದಕ್ಕೀಗ ಬೆಂದಿರುವಂತಹ ಹುಳಿಕಾಳನ್ನು ಹಾಕ್ಕೊಳ್ತಾ ಇದ್ದೇನೆ. ಅದಾದ ನಂತರ ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಕುದಿಯೋದಕ್ಕೆ ಅಂತ ಇಟ್ಟು ಹೊರಗೆ ಬಂದೆ. ಸ್ವಲ್ಪ ಕೆಲಸ ಇತ್ತು ಹೊರಗೆ. ಈಗ ಸ್ವಲ್ಪ ಕಸೂರಿ ಮೇತಿ ಹಾಕ್ಕೊಳ್ತಾ ಇದ್ದೇನೆ. ಆಮೇಲೆ ಸ್ವಲ್ಪ ಜೀರಿಗೆ ಹುಡಿ, ಆಮೇಲೆ ಸ್ವಲ್ಪ ಧನಿಯಾ ಹುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಕ್ಕೊಂಡು ಸ್ವಲ್ಪ ಅರಶಿನ ಕೂಡ ಹಾಕ್ಕೊಂಡಿದ್ದೆ, ಸ್ಕಿಪ್ ಆಗಿದೆ ಅದು. ಅದನ್ನೆಲ್ಲ ಮಿಕ್ಸ್ ಮಾಡಿ ಮಸಾಲೆ ಸಾರಿಗೆ ಅಂತ ಕುದಿಯೋದಕ್ಕೆ ಇಟ್ಟಿದ್ದೇನೆ. ಇದು ಕುದಿತಾ ಇದೆ ಇಲ್ಲಿ. ಇದಕ್ಕೆ ಇನ್ನೊಂದು ಒಗ್ಗರಣೆ ಕೊಟ್ಟರೆ ಮಧ್ಯಾಹ್ನದ ಸಾರು ರೆಡಿಯಾಯಿತು. ಹಾಗೆಯೇ ಅನ್ನ ಮೊದಲೇ ಆಗೋಗಿತ್ತು. ಇಲ್ಲಿ ಈಗಂತೂ ಮಜ್ಜಿಗೆ ಕುಡಿಯೋದಂದರೆ ತುಂಬಾ ಇಷ್ಟ ಆಗ್ತದೆ. ಇಲ್ಲಿ ಮಜ್ಜಿಗೆಗೆ ಅಂತ ಸ್ವಲ್ಪ ಹೆಪ್ಪಾಕಿಟ್ಟಿದ್ದೆ, ಅದನ್ನು ತಿಳಿ ಮಜ್ಜಿಗೆ ಮಾಡುವ ಅಂತ. ಈ ರೀತಿ ಕಡ್ದು ಹಾಕಿದ್ರಂತೂ ಸೂಪರಾಗಿರ್ತದೆ ಮಜ್ಜಿಗೆ ಈ ಬೇಸಿಗೆ ಕಾಲದಲ್ಲಂತೂ ಕುಡಿಯೋದಕ್ಕೆ. ನನಗೆ ಹಾಗೆಯೇ ಕುಡಿಯೋದಂದ್ರೇ ಇಷ್ಟ. ಅದಕ್ಕೆ ಮಸಾಲೆ ಎಲ್ಲ ಹಾಕೋದಂದರೆ ಅಷ್ಟೊಂದು ಇಷ್ಟ ಆಗಲ್ಲ. ತುಂಬ ತಿಳಿ ಮಾಡಿದ್ರಂತೂ ಶುಂಠಿ ಎಲ್ಲ ಹಾಕಿದರೆ ಒಳ್ಳೆ ಆಗ್ತದೆ. ಇದು ಸ್ವಲ್ಪ ದಪ್ಪಗಿತ್ತು, ಹಾಗಾಗಿ ಏನು ಹಾಕ್ಕೊಳ್ಳಿಕ್ಕೆ ಹೋಗಲಿಲ್ಲ ನಾನು. ಹಾಗೆಯೇ ಕುಡಿಯುವ ಅಂತ ಮಧ್ಯಾಹ್ನಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಹಾಗೆಯೇ ಮಜ್ಜಿಗೆ ಕಡಿದಿದ್ದು ಆಯಿತು. ಈಗ ನಾವೊಂದು ಅಮೆಝಾನಿಂದ ಒಂದು ವಸ್ತು ತಂದಿದ್ದೆವು, ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನಿಸಿತ್ತು. ನಿಮಗೂ ಯೂಸ್ ಆಗ್ಬೋದು ಅಂತ. ತುಂಬ ದಿವಸದಿಂದ ಸ್ಪ್ರೇಯರ್ ಬೇಕಿತ್ತು ನಮಗೆ. ಲೋಕಲಲ್ಲಿ ತಗೊಂಡು ತುಂಬ ಸಲ ಒದ್ದಾಡಿದ್ದೇವೆ, ಅದೆಷ್ಟು ಹಾಳು ಮಾಡಿ ಹಾಕಿದ್ದೇವೋ ನಮಗಂತೂ ಗೊತ್ತಿಲ್ಲ. ಒಂದೊಂದು ತರೋದು ಒಂದು 5 ದಿವಸಕ್ಕೇ ಅದು ಕೆಟ್ಟೋಗ್ತಾ ಇತ್ತು. ಹಾಗಾಗಿ ಈಗ ತುಂಬ ಸರ್ಚ್ ಮಾಡಿ 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 ಕೊನೆಗೆ ಈ ಥರದ್ದೊಂದು ನಮಗೆ ಸ್ಪ್ರೇಯರ್ ಸಿಕ್ಕಿದೆ. ನಮಗೆ ಎಲ್ಲಕ್ಕೂ ಯೂಸ್ ಆಗ್ತದೆ ಇದು. ಇನ್ನು ದೊಡ್ಡದಿದೆ ಸ್ಪ್ರೇಯರ್, ಅದು ಹೆಗಲಲ್ಲಿ ಹಾಕ್ಕೊಂಡು ನಾವು ಅದರಲ್ಲಿ ಸ್ಪ್ರೇ ಮಾಡಬೇಕು. ಅದು ಸ್ವಲ್ಪ ವೇಟ್ ಅಂತ ಅನಿಸ್ತದೆ. ಇದಾದರೆ ಕೈಯಲ್ಲಿ ಇಟ್ಕೊಂಡು ಹಾಗೆಯೇ ನಾವು ಸ್ಪ್ರೇ ಮಾಡ್ಬೋದು ಅಂತೇಳಿ ಇಂಥದ್ದೊಂದು ನಾವು ಸರ್ಚ್ ಮಾಡ್ತಾ ಇದ್ದೆವು. ಹಾಗಾಗಿ ನಮಗೊಂದು ಈ ಥರ ಸಿಕ್ಕಿತ್ತು. ಮ್ಯಾನ್ಯುವಲ್ ಯೂಸ್ ಅಂತ ಹಾಕಿದಾಗ ಮಾತ್ರ ಇದು ಸಿಕ್ಕಿದ್ದು. ಇದಕ್ಕಿಂತ ಮುಂಚೆ ತುಂಬ ಬಾರಿ ನಾವು ಹುಡುಕಿದ್ದೇವೆ, ಆದರೆ ನಮಗೆ ಸಿಗಲೇ ಇಲ್ಲ. ಅಮೆಝಾನಲ್ಲಾಗಲಿ ಫ್ಲಿಪ್ಕಾರ್ಟಲ್ಲಾಗಲಿ ಈ ಬಾರಿ ಇದು ಸಿಕ್ಕಿತ್ತು, ಕಿಸಾನ್ ಕ್ರಾಫ್ಟ್ ಅವ್ರದ್ದು. ಹಾಗೆಯೇ ಹೇಗಿದೆ ಅಂತ ನೋಡುವ ಅಂತ. ನಿಮಗೂ ತೋರಿಸ್ದಂಗೂ ಆಗ್ತದೆ, ನಮ್ಗೆ ನೋಡ್ದಂಗೂ ಆಗ್ತದೆ ಅಂತ ಈಗ ಓಪನ್ ಮಾಡ್ತಾ ಇದ್ದೇನೆ. ಹೊರಗಡೆಯಿಂದ ನೋಡೋದಕ್ಕಂತೂ ಸೂಪರಾಗಿಯೇ ಇದೆ. ಇನ್ನು ಯಾವ ರೀತಿ ವರ್ಕ್ ಆಗ್ತದೆ ಅಂತ ನಾವು ನೋಡಬೇಕಷ್ಟೆ. ಈ ರೀತಿ ನಾವು ಅದಕ್ಕೆ ಗಾಳಿ ಹಾಕುವಂಥದ್ದು ಮೇಲುಗಡೆಯಿಂದ.
ಇನ್ನು ಹೂವಿನ ಗಿಡಕ್ಕೆಲ್ಲ ನೀರು ಸ್ಪ್ರೇ ಮಾಡೋದಕ್ಕೆ, ಆಮೇಲೆ ಮೆಡಿಸಿನ್ಸ್ ಎಲ್ಲ ಪೆಸ್ಟಿಸೈಡ್ಸ್ ಎಲ್ಲ ಸ್ಪ್ರೇ ಮಾಡೋದಕ್ಕೆ, ಆಮೇಲೆ ಸ್ವಲ್ಪ ಸ್ವಲ್ಪ ತರಕಾರಿ ಗಿಡ ಎಲ್ಲ ಮಾಡ್ತೇವಲ್ಲ ಅದಕ್ಕೆಲ್ಲ ಅಂತೂ ಒಳ್ಳೆ ಯೂಸ್ ಆಗ್ಬೋದು ಅಂತ ಅನಿಸ್ತದೆ ನನಗೆ. ಇನ್ನು ನಮಗಂತೂ ಬೇಕೇ ಬೇಕಿತ್ತು ಕೋಳಿ ಫಾರ್ಮಲ್ಲಿ, ನಾವು ಒಬ್ಬೊಬ್ಬರೇ ಸ್ಪ್ರೇ ಮಾಡಬೇಕಿದ್ರೆ ಅಂತದ್ದು ಬೇಕಿತ್ತು. ಇನ್ನು ದೊಡ್ಡದರಲ್ಲಿ ಆದರೆ ಇಬ್ಬರು ಬೇಕಾಗ್ತದೆ ಸ್ಪ್ರೇ ಮಾಡೋದಕ್ಕೆ, ಒಬ್ಬ ಹೆಗ್ಲಿಗೆಲ್ಲ ಕೊಡಬೇಕಾಗ್ತದೆ. ಹಾಗಾಗಿ ಇಂಥದ್ದು ಬೇಕು ಅಂತ ನಾನು ತುಂಬ ಬರೀ ಹುಡುಕಿದ್ದೆ, ಹಾಗಾಗಿ ನನಗೆ ಸಿಕ್ಕಿತ್ತಿದ್ದು. ನೋಡಿ ಈಗ ನೀರು ತುಂಬಿಸ್ಕೊಂಡಿದ್ದೇನೆ. ನೀರು ತುಂಬಿಸ್ಕೊಂಡಿದ ಅದ ನಂತರ ಈ ರೀತಿ ಪಂಪ್ ಮಾಡಿಕೊಳ್ಬೇಕು. ನೋಡಿ ಯಾವ ರೀತಿ ಸ್ಪ್ರೇ ಆಗ್ತದೆ ಅಂತ ನೋಡ್ತಾ ಇರ್ಬೋದು. ಮುಂದೆ ಕಾಪರ್ ಇದ್ದು ಈ ರೀತಿ ನಾಬ್ ಇದೆ, ಅದನ್ನು ನಾವು ಅಡ್ಜಸ್ಟ್ ಮಾಡಿಕೊಂಡ್ರೆ ಆಯಿತು. ದಪ್ಪಗೆ ಬೇಕಾ ಅಲ್ಲ ಸಣ್ಣಗೆ ಬೇಕಾ ನಮಗೆ ಅಂತ, ಫುಲ್ಲು ಸ್ಪ್ರೆಡ್ ಆಗಬೇಕಾ ಅಲ್ಲ ಸ್ಟ್ರೈಟ್ ಹೋದರೆ ಸಾಕಾ, ಎಲ್ಲ ಈ ರೀತಿ. ನೋಡಿ ಇದು ನೀರು ಬಿಡೋದಕ್ಕಂತೂ ಒಳ್ಳೆ ಯೂಸ್ ಆಗ್ತದೆ ಅಂತ ಅಂದ್ಕೊಂಡಿದ್ದೇನೆ. ಮನೆಯಲ್ಲೆಲ್ಲ ಚಿಕ್ಕ ಚಿಕ್ಕ ಪಾಟಲ್ಲೆಲ್ಲ ಗಿಡ ನೆಟ್ಟಿರ್ತೇವಲ್ಲ ಅವರಿಗಂತೂ ಒಳ್ಳೆ ಯೂಸ್ ಆಗ್ತದೆ ಇದು. ನೋಡಿ ಯಾವ ಥರ ಬೇಕಿದ್ರು ನಾವು ಅಡ್ಜಸ್ಟ್ ಮಾಡಿಕೊಂಡ್ರೆ ಆಯಿತು. ಇನ್ನು ಈ ಒಂದು ಬಾರಿ ಪಂಪ್ ಮಾಡಿದರೆ ಸಾಕು, ಫುಲ್ ಬಾಟಲ್ಗೆ ಸಾಕಾಗ್ತದೆ. ಇನ್ನು ತುಂಬಾ ಸಾಫ್ಟಾಗಿದೆ ಅಂತ ಹೇಳ್ಬೋದು, ಪಂಪ್ ಮಾಡೋದಕ್ಕೂ ಅಷ್ಟೇ, ಈ ರೀತಿ ಸ್ಪ್ರೇ ಮಾಡೋದಕ್ಕೂ ಅಷ್ಟೇ. ನೋಡಿ ಈ ಥರ ಪರ್ಮನೆಂಟ್ ಆಗೂ ನಾವು ಅದನ್ನು ಸ್ವಿಚ್ ಈ ರೀತಿ ಆನ್ ಮಾಡಿ ಇಟ್ಕೊಳ್ಬೋದು. ಇದಕ್ಕೆ ಕೋಳಿ ಫಾರ್ಮಿಗೆ ಅಂತ, ನೊಣಗಳಿಗೆ ಮದ್ದು ಬಿಡಲಿಕ್ಕೆ ಅಂತ. ಆಮೇಲೆ ಈ ಥರ ಗಿಡಕ್ಕೆಲ್ಲ, ಚಿಕ್ಕ ಚಿಕ್ಕ ಗಿಡಕ್ಕೆಲ್ಲ ಸ್ಪ್ರೇ ಮಾಡಲಿಕ್ಕೆಲ್ಲ ತಗೊಳ್ಬೋದು. ನೋಡಿ ಈ ಥರ ಗಿಡ ಈ ಥರ ಗಿಡಕ್ಕೆಲ್ಲ ಸ್ಪ್ರೇ ಮಾಡಲಿಕ್ಕೆಲ್ಲ ನೀವು ತಗೊಳ್ಬೋದು. 250 ಕೊಟ್ಟಿದ್ದು ನಾವು, 2 liters ಏನೋ ಹಿಡಿಸ್ತದೆ. ಮತ್ತು ಇಲ್ಲಿ ಅಡ್ಜಸ್ಟ್ಮೆಂಟ್ ಇದೆ, ಇದಕ್ಕೆ ಅಡ್ಜಸ್ಟ್ ಮಾಡಲಿಕ್ಕೆ ಫಾಸ್ಟಾಗಿ ಸ್ಟ್ರೈಟ್ ಹೋಗಬೇಕಿದ್ರೆ, ಆಮೇಲೆ ಫುಲ್ಲು ಸ್ಪ್ರಿಂಕ್ಲ್ ಆಗಿ ಬೀಳಬೇಕಿದ್ರೆ, ಸ್ಪ್ರೇಯರ್ ಥರ ಬೀಳಬೇಕಿದ್ರೆ, ಅದಕ್ಕೆಲ್ಲ ಒಳ್ಳೆ ಕ್ವಾಲಿಟಿದು ಅಂತ ಹೇಳ್ಬೋದು. ಯಾರ್ದು ಕಿಸಾನ್ ಅವ್ರದ್ದು ಒಳ್ಳೆಯದಿದೆ, ನಿಮಗೆಲ್ಲ ಯೂಸ್ ಆಗ್ಬೋದು ಈ ಚಿಕ್ಕ ಚಿಕ್ಕ ತರಕಾರಿ ಗಿಡಕ್ಕೆಲ್ಲ ಸ್ಪ್ರೇ ಮಾಡಲಿಕ್ಕೆ ಒಳ್ಳೆಯದಿದೆ ಅಂತ ಹೇಳ್ಬೋದು. ಅಷ್ಟು ವೆಯ್ಟ್ ಕೂಡ ಇಲ್ಲ, ಮತ್ತು ಇನ್ನೊಂದು ಜಾಸ್ತಿ ಹಾರ್ಡ್ ಕೂಡ ಇಲ್ಲ ಇದಾಕ್ಲಿಕ್ಕೆ, ಏನು ಗಾಳಿ ಹಾಕ್ಲಿಕ್ಕೆ. ಆಮೇಲೆ ಒಳ್ಳೆ ಸ್ಪ್ರೇ ಆಗ್ತದೆ ಅಂತ ಹೇಳ್ಬೋದು ನಿಮಗೆ ಈ ಹೂವಿನ ಗಿಡಕ್ಕೆ. ಆಮೇಲೆ ತರಕಾರಿ ಗಿಡಕ್ಕೆಲ್ಲ ನೀರು ಸ್ಪ್ರೇ ಮಾಡಲಿಕ್ಕೆ, ಇಲ್ಲಾಂದರೆ ಪ್ಯಾಸ್ಟಿಸೈಡ್ಸ್ ಎಲ್ಲ ಸ್ಪ್ರೇ ಮಾಡಲಿಕ್ಕೆ ಇದನ್ನು ತಗೊಳ್ಬೋದು. ಆಮೇಲೆ ಹುಲ್ಲೆಲ್ಲ ಹುಲ್ಲಿಗೆಲ್ಲ ಪ್ಯಾಸ್ಟಿಸೈಡ್ಸ್ ಹಾಕ್ಲಿಕ್ಕೆಲ್ಲ ಇದನ್ನು ತಗೊಳ್ಬೋದು. ಒಳ್ಳೆಯದಿದೆ, ಪರವಾಗಿಲ್ಲ. ನಾನು ಇಷ್ಟು ದಿವಸ ತಗೊಂಡಂತಹ ಐಟಮ್ಸಲ್ಲಿ, ನಾನು ಅಮೆಝಾನಲ್ಲಿ ತಗೊಂಡಂತಹ ಐಟಮ್ಸಲ್ಲಿ ಇದು ನಮಗೊಂದು ಒಳ್ಳೆ ಐಟಮ್ ಅಂತ ಅನಿಸಿತ್ತು. ಹಾಗೆ ನೀವು ಕೂಡ ಬೇಕಿದ್ರೆ ಇದನ್ನು ತಗೊಳ್ಬೋದು. ನಾವು ಮಾತ್ರ ಇದು ಫಾರ್ಮಲ್ಲಿ ಸ್ಪ್ರೇ ಮಾಡಲಿಕ್ಕೆ, ನೊಣಗಳಿಗೆ ಸ್ಪ್ರೇ ಮಾಡಲಿಕ್ಕೆ ಅಂತ ತಗೊಂಡಿರುವಂಥದ್ದು. ಈಗ ಕೋಳಿ ಫಾರ್ಮಲ್ಲಿ ಡ್ಯೂಟಿ ಟೈಮ್, ಕೋಳಿ ಫಾರ್ಮ್ ಹತ್ರ ಬಂದಾಯಿತು. ಅಲ್ಲಿ ಆಗಾಗ ಪೀಕ್ಲಾಟಿಕೆ ಮಾಡೋರ ಗ್ರೂಪಲ್ಲಿ ಇವರು ಕೂಡ ಸೇರ್ತಾರೆ. ನೋಡಿ ನಿಮಗೂ ಇವರನ್ನು ತೋರಿಸೋಣ ಅನಿಸ್ತು, ಹಾಗಾಗಿ ತೋರಿಸ್ತಾ ಇದ್ದೇನೆ. ನಾವು ಇವರಿಗೆ ಓನ್ ತಿನ್ನಾರ ಅಂತ ಕರಿತೇವೆ. ಇವರನ್ನು ನೋಡಿದ ತಕ್ಷಣ ನಮಗೊಂದು ಹಾಡು ನೆನಪಾಗ್ತದೆ, ಓನ್ ತಿನ್ನಾರೆ ಓನ್ ತಿನ್ನಾರೆ ಆಮೇಕೆ ಬರೋಡುಗೆ ಅಂತ. ಇವರು ಆಚೆ ಈಚೆ ಓಡಾಡುವಾಗ ನಮ್ಮ ಕೋಳಿ ಮರಿಗಳಿಗೆ ಡಿಸ್ಟರ್ಬ್ ಆಗ್ತದೆ, ಅವು ಕಿಚ್ಕೊಳ್ತವೆ. ಇವರು ಬೇಕು ಅಂತೇನು ಉಪದ್ರ ಕೊಡೋದಿಲ್ಲ. ಆಮೇಲೆ ತಿನ್ನೋದಕ್ಕೂ ಬರೋದಿಲ್ಲ, ಆಚೆ ಈಚೆ ಓಡಾಡುತ್ತೆ ಅಷ್ಟೇ. ಏನೋ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಬೇಕು ಅನಿಸೋ ಹಾಗೆ ಶೇರ್ ಮಾಡಿಕೊಂಡೆ. ಇನ್ನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.